ತುಳುನಾಡು ಎಂದ ತಕ್ಷಣ ನಮ್ಮ ನೆನಪಿಗೆ ಬರುವುದು ಕಂಬಳ, ಯಕ್ಷಗಾನ, ತಿನಿಸುಗಳು, ಹಬ್ಬಗಳು, ಬೇರೆ ಬೇರೆ ಆಟೋಟಗಳು. ಇದೆಲ್ಲದಕ್ಕೂ ಮಿಗಿಲಾಗಿ ತುಳುನಾಡಿನ ಜನರು ನಂಬುವುದು ದೈವಗಳನ್ನು. ಇಲ್ಲಿನ ಜನರಿಗೆ ದೇವರ ಮೇಲೆ ಎಷ್ಟು ಭಕ್ತಿ ಇದೆಯೋ ಅಷ್ಟೇ ನಂಬಿಕೆ ದೈವಗಳ ಮೇಲೆ ಇದೆ. ದೈವಗಳು ಎಂದ ತಕ್ಷಣ ನಮಗೆಲ್ಲ ನೆನಪಾಗುವುದು ಕೊರಗಜ್ಜ ದೈವ. ಇತ್ತೀಚಿನ ದಿನಗಳಲ್ಲಿ ಅಲ್ಲಲ್ಲಿ ಕೊರಗಜ್ಜನ ದೈವಸ್ಥಾನಗಳು ನಿರ್ಮಾಣವಾಗ್ತಾ ಇದೆ. ಇದಕ್ಕೆಲ್ಲ ಉದಾಹರಣೆ ಎಂಬಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಗ್ರಾಮದ ಪುತ್ರಬೈಲು ಕೊರಗಜ್ಜ ದೈವಸ್ಥಾನ ತನ್ನ ಪವಾಡಗಳನ್ನು ಪ್ರದರ್ಶಿಸುತ್ತಾ ಭಕ್ತಾದಿಗಳನ್ನು ತನ್ನತ್ತ ಸೆಳೆದುಕೊಂಡು ಬಂದಿದೆ. ಹಾಗಾದರೆ ವೀಕ್ಷಕರೇ, ಪುತ್ರಬೈಲು ಕೊರಗಜ್ಜ ದೈವದ ಪವಾಡದ ಕಥೆಯೊಂದನ್ನು ತಿಳಿಸ್ತೀವಿ, ನೋಡ್ಕೊಂಡು ಬರೋಣ ಬನ್ನಿ. ತುಳುನಾಡದ ಸ್ವಾಮಿ ಕೊರಗ ತನಿಯನೇ, ಈ ಭಕ್ತರಿಂದೋ ಜಾಲೆ ಕರುಣನೆ. ತುಳುನಾಡದ ಸ್ವಾಮಿ ಕೊರಗ ತನಿಯನೇ, ಈ ಭಕ್ತರಿಂದೋ ಜಾಲೆ ಕರುಣನೆ. ಬಹುದಿನಗಳ ಕಷ್ಟ ಕಾರ್ಪಣ್ಯ, ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದ ಶ್ರೀ ಸೀತಾರಾಮ ಭೈರ ಇವರು ತನ್ನ ಕುಟುಂಬಕ್ಕೆ ಎದುರಿಸಲಾಗದ ಸಮಸ್ಯೆ ಬಂದಾಗ ಜೀವನವೇ ಅಂತಿಮ ಎಂಬ ಸಂದರ್ಭದಲ್ಲಿ ತನ್ನ ಆತ್ಮೀಯರಾದ ಪದ್ಮುಂಜದ ವೆಂಕಪ್ಪ ಪಂಡಿತರಲ್ಲಿ ನಡೆಯುವ ಕೊರಗಜ್ಜ ದೈವದ ನೇಮದಲ್ಲಿ ತನ್ನ ನೋವನ್ನು ನಿವೇದಿಸಿಕೊಳ್ಳುತ್ತಾರೆ. ಶ್ರೀಯುತರ ಪ್ರಾರ್ಥನೆಯ ಮೇರೆಗೆ ಅಜ್ಜನ ನುಡಿಯಂತೆ ಕೇವಲ ಒಂದು ತಿಂಗಳ ಅಂತರದಲ್ಲಿ ತನಗೆ ಬಂದ ಸರ್ವ ಕಷ್ಟ ಕಾರ್ಪಣ್ಯಗಳು ನೀರಿನ ಮೇಲಿನ ಗುಳ್ಳೆ ಒಡೆದು ಹೋದ ಹಾಗೆ ಮಾಯವಾಗುತ್ತಾ ಹೋಗಿ ಕೊರಗಜ್ಜನ ಮಹಾ ಪವಾಡವೇ ಸೃಷ್ಟಿಯಾಯಿತು. ಕಷ್ಟನು ಕಳೆದು ಅಭಯ ಕೊರುವರು ತುಳುನಾಡು ಕಾರ್ಣಿಕ ಮೆರೆತು ಭಕ್ತಿ ಭಾವದ ಶಕ್ತಿಯಾತರು. ಒಂದು ದಿನ ಶ್ರೀ ಸೀತಾರಾಮ ಭೈರರ ಕನಸಿನಲ್ಲಿ ಕೊರಗಜ್ಜ ದೈವ ಬಂದು, ನನಗೊಂದು ಸಾರ್ವಜನಿಕವಾಗಿ ಗುಡಿ ಸ್ಥಾಪಿಸು, ನನ್ನನ್ನು ನಂಬಿದವರಿಗೆ ಎಂದೂ ಕೈ ಬಿಡುವುದಿಲ್ಲ, ನಿನ್ನ ಪರಿಸರದ ಸರ್ವ ಭಕ್ತರಿಗೂ ಇಂಬು ನೀಡುವುದಾಗಿ ಕೊರಗಜ್ಜ ದೈವ ಅಭಯ ನೀಡುತ್ತದೆ. ಕೊರಗಜ್ಜ ದೈವದ ಆಣತಿಯಂತೆ ಊರಿನ ಹಿರಿಯರು ಸೇರಿಕೊಂಡು ಸ್ವಾಮಿ ಕೊರಗಜ್ಜ ದೈವದ ಭವ್ಯವಾದ ಗುಡಿಯನ್ನು ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಗ್ರಾಮದ ಪುತ್ರಬೈಲು ಎಂಬಲ್ಲಿ ಕಿಲ್ಲೂರು ರಾಜರಸ್ತೆಯ ಬದಿಯಲ್ಲಿ May 3, 2015 ಪ್ರತಿಷ್ಠಾಪನೆಗೊಂಡಿತು. ಹಾಗೆ ಪ್ರತಿಷ್ಠಾಪನೆಗೊಂಡ ಕೆಲವೇ ದಿನಗಳ ನಂತರ ಹಲವಾರು ಭಕ್ತರನ್ನು ತನ್ನತ್ತ ಸೆಳೆದುಕೊಂಡಿದ್ದು ನಿಜಕ್ಕೂ ವಿಸ್ಮಯವೇ ಸರಿ. ಗುಡಿಯಲ್ಲಿ ಪ್ರಮುಖವಾಗಿ ಅಗೆಲು ಸೇವೆ ನಡೆಯುತ್ತಿದ್ದು ಅನೇಕ ಭಕ್ತಾದಿಗಳು ಬಂದು ತಾಂಬೂಲ, ಶೇಂದಿ, ಚಕ್ಕುಲಿಯನ್ನಿಟ್ಟು ತಮ್ಮ ಕಷ್ಟಗಳನ್ನು ಅಜ್ಜನ ಮುಂದೆ ಹರಕೆ ರೂಪದಲ್ಲಿ ಹೇಳಿಕೊಂಡಾಗ ತಮ್ಮ ಕಷ್ಟಗಳು ಕೆಲವೇ ದಿನಗಳಲ್ಲಿ ದೂರವಾಗಿ ಅಗಿಲು ಸೇವೆ ಕೊಟ್ಟು ಹೋದ ನಿದರ್ಶನಗಳು ಅದೆಷ್ಟೋ ಇದೆ. ಮದುವೆಯಾಗದವರು ಇಲ್ಲಿ ಬಂದು ಪ್ರಾರ್ಥಿಸಿಕೊಂಡರೆ ಕಂಕಣ ಭಾಗ್ಯ ದೊರಕಿದ ಅದೆಷ್ಟೋ ಉದಾಹರಣೆಗಳು ಇವೆ. ಮಕ್ಕಳಾಗದವರು ಅಜ್ಜನಿಗೆ ಬೆಳ್ಳಿಯ ಮುಟ್ಟಾಲೆ ಹರಕೆ ಹೇಳಿದರೆ ಹಲವಾರು ದಂಪತಿಗಳಿಗೆ ಸಂತಾನ ಭಾಗ್ಯ ದೊರಕಿದ ಉದಾಹರಣೆಗಳು ಇಲ್ಲಿ ಇವೆ. ಈ ಕ್ಷೇತ್ರದಲ್ಲಿ ಪ್ರತಿ ಸಂಕ್ರಮಣದಂದು ಕೊರಗಜ್ಜ ದೈವಕ್ಕೆ ಅಗಿಲು ಸೇವೆ ಹಾಗೂ ಹರಕೆಯ ಕೋಲವು ನಡೆಯುತ್ತಿರುತ್ತದೆ. ಭಕ್ತರ ಜನಸಾಗರವೇ ಹರಿದು ಬರುತ್ತಿರುವ ಪುತ್ರಬೈಲು ಕೊರಗಜ್ಜ ದೈವಸ್ಥಾನಕ್ಕೆ ನೀವು ಒಮ್ಮೆ ಬಂದು ಅಜ್ಜನ ದರ್ಶನ ಮಾಡಲೇಬೇಕು ಅಲ್ವಾ? ಗಡಲ ಪುಡಿತ ಉಡಲಗೀನ ತುಡರು ಈ ಅಜ್ಜ, ಗಡಲ ಪುಡಿತ ಉಡಲಗೀನ ತುಡರು ಈ ಅಜ್ಜ, ಆ ಸತ್ಯುದಾದಿಗ ಧರ್ಮೋದತಾದಿಗ ಪುದರು ಕೊರಗಜ್ಜ ಸ್ವಾಮಿ ಕೊರಗಜ್ಜ.